Hi friends, welcome back to my channel. Bunny friends, ivattina recipe chapati matte beans palle madodu hege anta nodkon barana. Modledagi one bowl agostu godi itna tagondidini nantara ಉಪ್ಪು ಕೊಳಿ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕೊಂಡು ಈ ರೀತಿ ನಾದ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳಿ ನೋಡಿ ಈ ರೀತಿ ನಾದ್ಕೊಂಡಿದ್ದೀನಿ ನಂತರ ಇವಾಗ ಬೀನ್ಸ್ ಪಲ್ಯ ಮಾಡೋಕ್ಕೆ ಬೀನ್ಸ್ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಹುರ್ಕೋತಾ ಇದ್ದೀನಿ ಬೀನ್ಸ್ ಮೆತ್ತಕಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಇವಾಗ ಆಯಿತು ಇವಾಗ ಅದೇ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಕರಿಬೇವು ನಂತರ ಒಂದು ಸ್ಪೂನ್ ಆಗುವಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಂತರ ಒಂದು ಚಿಟಿಕೆ ಅರಶಿನ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪಲ್ಯಗೆ ಯಾವುದೇ ರೀತಿ ಮಸಾಲನ ಹಾಕಿಲ್ಲ ಫ್ರೆಂಡ್ಸ್ ಗರಂ ಮಸಾಲ ಅಥವಾ ಧನಿಯಾ ಪೌಡ್ರ್ ಯಾವುದನ್ನೂ ಹಾಕಿಲ್ಲ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಇವಾಗ ಬೀನ್ಸ್ನ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೀನ್ಸ್ನ ಹುರ್ಕೊಂಡ್ರೆ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಮಸಾಲ ಯೂಸ್ ಮಾಡ್ದೇ ಈ ರೀತಿ ಪಲ್ಯ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡಿಟ್ಬಿಡಿ ನಂತರ ಆಮೇಲೆ ನೀರಾಕಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಕುದಿ ಬರ್ತಾಯಿದೆ ಇವಾಗ ಗುರುಳ್ಳ ಪುಡಿ ಸೇರಿಸ್ಕೋತಾ ಇದ್ದೀನಿ ಮತ್ತು ಹುಚ್ಚಳ್ಳು ಅಂತಲೂ ಕರೀತಾರೆ ಅದರ ಪೌಡ್ರನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋದನ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇ ಶೇಂಗಾ ಪೌಡ್ರನ್ನೂ ಹಾಕ್ಕೋಬೋದು ಶೇಂಗಾ ಹುರಿದು ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೋಬೋದು ನಾನಿಲ್ಲಿ ಹುಚ್ಚಳ್ಳು ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಇದೇ ಟೈಮಲ್ಲಿ ಖಾರ ಉಪ್ಪನ್ನ ಹದ ನೋಡ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತ ಕಡಿಮೆ ಆದರೆ ಖಾರ ಉಪ್ಪನ್ನ ಹಾಕ್ಕೊಳ್ಳಿ ಇವಾಗ ತೊಳೆದು ಕಟ್ ಮಾಡಿರೋ ಕೊತ್ತಂಬರಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೀನ್ಸ್ ಪಲ್ಯ ರೆಡಿ ಆಯಿತು ಇವಾಗ ಚಪಾತಿ ಮಾಡೋಣ ಆವಾಗಲೇ ನಾದಿಟ್ಟಿದ್ವಲ್ಲ ಚಪಾತಿ ಹಿಟ್ಟಿನ ಇವಾಗ ಈ ರೀತಿ ಮಿದ್ಕೊಳ್ಳಿ ಚೆನ್ನಾಗಿ ಈ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಳ್ಳಿ ಇವಾಗ ಈ ರೀತಿ ಹಿಟ್ಟಚ್ಚಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇವಾಗ ಅದೇ ಗೋಧಿ ಹಿಟ್ಟನ್ನ ಹಚ್ಚಿ ಲಟ್ಟಿಸ್ಕೊಳ್ಳಿ ಸೈಡ್ ದಪ್ಪ ಮಾಡಬೇಡಿ ಅಂದರೆ ಈ ರೀತಿ ಚೆನ್ನಾಗಿ ಉಬ್ಬಿ ಬರ್ತವೆ ಫ್ರೆಂಡ್ಸ್ ತುಂಬಾ ಸ್ಮೂತಾಗಿರ್ತವೆ ಚಪಾತಿ ಅದೇ ರೀತಿ ಇನ್ನೊಂದು ಮಾಡ್ಕೋತಾ ಇದ್ದೀನಿ
ಆವಾಗಲೇ ಒಂದು ಮಾಡಿ ಒಂದು ಬೇಯಿಸ್ಕೋಬೋದು. ಆದರೆ ನಾನಿಲ್ಲಿ ಒಂದು 2-3 ಮಾಡಿಕೊಂಡು ಬೇಯಿಸ್ಕೋತಾ ಇದ್ದೀನಿ. ನೋಡಿ ಇನ್ನೊಂದು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಸ್ಮೂತಾಗಿ ಬರ್ತವೆ. ಇವಾಗ ತವೆ ಇಟ್ಟು ತವೆಗೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚಪಾತಿನ ಹಾಕೋತಾ ಇದ್ದೀನಿ. ನಂತರ ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹೊಳ್ಸಾಕೊಳ್ಳಿ. ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇವಾಗ ಇನ್ನೊಂದು ಚಪಾತಿನ ಹಾಕ್ಕೊಳ್ಳಿ. ಇವಾಗ ಹೊಳಿಸಿಕೊಂಡು ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ. ಎಲ್ಲರೂ ಒಂದೊಂದು ವಿಧಾನದಲ್ಲಿ ಚಪಾತಿ ಮಾಡ್ತಾರೆ, ಆದರೆ ಈ ವಿಧಾನದಲ್ಲೂ ಒಂದು ಸಾರಿ ಚಪಾತಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ. ತುಂಬಾ ಸ್ಮೂತಾಗಿರ್ತವೆ. ನೋಡಿ ಫ್ರೆಂಡ್ಸ್, ಇವಾಗ ಚಪಾತಿ ಬೀನ್ಸ್ ಪಲ್ಯ ರೆಡಿ ಆಯಿತು. ರಾತ್ರಿ ಡಿನ್ನರ್ಗೆ ಅಥವಾ ಮಧ್ಯಾಹ್ನ ಬಾಕ್ಸ್ಗೆ ಈ ರೀತಿ ಮಾಡ್ಬೋದು. ನೀವು ಇದೇ ರೀತಿ ಬೀನ್ಸ್ ಪಲ್ಯ ಮತ್ತು ಚಪಾತಿನ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.